ಹತ್ತನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಡೆದ ಸಮೇಟಿವ್ ಅಸೆಸ್ಮೆಂಟ್ ಒಂದು ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಇವತ್ತು ನಾವು ಇಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಮೊದಲ ಪ್ರಶ್ನೆಯ ಉತ್ತರವನ್ನು ನೋಡ್ತಾ ಇದ್ದೇವೆ. ದ ಫಸ್ಟ್ ಕ್ವಶನ್ ಆನ್ಸರ್ ಈಸ್, ಇಲ್ಲಿ ಡಿಡ್ ನಾಟ್ ದೇ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ಇನ್ನು ಎರಡನೆಯದಾಗಿ ಬಂದಿರತಕ್ಕಂತಹ ಉತ್ತರ ಯಾವುದು ಅಂತಂದರೆ ಅದು ಗಿವಿಂಗ್ ಡಿರೆಕ್ಷನ್ ಅಥವಾ ಗಿವಿಂಗ್ ಡೈರೆಕ್ಷನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 3 ನೋಡಲಾಗಿ ಇದರಗೂ ಸರಿಯಾದ ಉತ್ತರ ವುಡ್ ಹ್ಯಾವ್ ಎಂದು ಬರುತ್ತದೆ. ಇನ್ನು 4ನೆಯ ಪ್ರಶ್ನೆಯ ಉತ್ತರ ಟು ಮೀಟ್ ಅನ್ನುವಂತಹ ಉತ್ತರ ಬರುತ್ತೆ. ಇನ್ನು 5ನೆಯ ಪ್ರಶ್ನೆ, ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲಾಬಲ್ ಅಂದಾಗ ಟೀಚ್ ಅಂತಕ್ಕಂಥದ್ದು ಒಂದು ಸಿಲಾಬಲ್ನ ಹೊಂದಿರತಕ್ಕಂತಹ ಒಂದು ಪದವಾಗಿದೆ. 6ನೇ ಪ್ರಶ್ನೆಗೆ ಉತ್ತರವಾಗಿ ಬುಕ್ ವರ್ಮ್ ಅಂದರೆ ಪುಸ್ತಕದ ಹುಳು ಅನ್ನುವಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಇನ್ನು 7ನೇ ಪ್ರಶ್ನೆಗೆ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಹೇಳಲಾಗಿದೆ. ಹೂ ಈಸ್ ದ ಫಾಸ್ಟೆಸ್ಟ್ ಬೌಲರ್ ಇನ್ ದ ಕ್ಲಾಸ್. ನೆಕ್ಸ್ಟ್ 8ನೇ ಪ್ರಶ್ನೆ ಬಂದುಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಸುಟೇಬಲ್ ಲಿಂಕರ್ ಅಂತ ಹೇಳಲಾಗಿದೆ. ಶಿ ವೆಂಟ್ ಟು ಮೀಟ್ ಹರ್ ಫ್ರೆಂಡ್ ಇನ್ ದ ಪಾರ್ಕ್ ಬಟ್ ಹರ್ ಫ್ರೆಂಡ್ ಡಿಡ್ ನಾಟ್ ಕಮ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಸುರೇಶ್ ಈಸ್ ಕನ್ಫೈನ್ಡ್ ಟು ಬೆಡ್. ಟು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು 10ನೇ ಉತ್ತರ, ಇಲ್ಲಿ ನಿರ್ಮಲಾ ವಾಸ್ ಡೆಕೋರೇಟಿಂಗ್ ದ ಪಿಕ್ಚರ್ ಯೆಸ್ಟರ್ಡೇ. ಯೂಸ್ ದ ವರ್ಡ್ ಲಾಫ್ ಆ್ಯಸ್ ಅ ವರ್ಬ್ ಅಂತ ಹೇಳಲಾಗಿದೆ. ಹಿ ಲಾಫ್ಡ್ ಆ್ಯಟ್ ಮೀ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ರಾಕೇಶ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ರಾಕೇಶ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಇನ್ನು 13ನೇ ಪ್ರಶ್ನೆ, ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ದ ಪ್ರೊಜೆಕ್ಟ್. ದ ಪ್ರೊಜೆಕ್ಟ್ ಆರ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಸ್ಟೂಡೆಂಟ್ಸ್. ನೆಕ್ಸ್ಟ್ ಬಂದುಬಿಟ್ಟು ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಕಮ್ಯೂಟರ್. ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ ನಂಬರ್ 15, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸ್. ದ ಪ್ರೆಸೆಂಟೇಷನ್ ಗಿವನ್ ಬೈ ದ ಮ್ಯೂಸಿಷಿಯನ್ ವಾಸ್ ಮೈಂಡ್ ಬ್ಲೋಯಿಂಗ್. 16th ಕ್ವೆಶನ್ ಆನ್ಸರ್ ಈಸ್, ಹೀ ವಾಂಟೆಡ್ ಟು ಬಿಕಮ್ ಅ ಟೀಚರ್. ಸೆವೆಂಟೀನ್ತ್ ಒನ್, ಸ್ಟೋರಿ ಎಂಜಾಯ್ಡ್. ಈ ರೀತಿಯಾಗಿ ಬದಲಾವಣೆ ಹೊಂದಬೇಕು. ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೀತೀರಿ. ಆಮೇಲೆ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಅಂತ ಹೇಳಲಾಗಿದೆ. ಇಲ್ಲಿ ಕ್ಯಾನ್ ಐ ಹ್ಯಾವ್ ಬರ್ನಿಂಗ್ ಲ್ಯಾಂಪ್ ಇನ್ ದ ಹಾಲ್ ರೂಮ್ ಇನ್ ದ ರೂಮ್. ಹೂ ರೇಸ್ ದಿಸ್ ಕ್ವಶನ್? ಸ್ವಾಮಿ. ಹೂ ಡಿಡ್ ದ ಸ್ಪೀಕರ್ ಆಸ್ಕ್? ಹಿಸ್ ಫಾದರ್. ವೈ ಡಿಡ್ ದ ಸ್ಪೀಕರ್ ವಾಂಟ್ ಟು ಬರ್ನಿಂಗ್ ಲ್ಯಾಂಪ್ ಇನ್ ದ ರೂಮ್? ಬಿಕಾಸ್ ಹಿ ಅಪ್ರೆಡ್ ಟು ಡಾರ್ಕ್ನೆಸ್. ನೆಕ್ಸ್ಟ್ ವಿ ಗೋ ಟು ಸಿ ದ 28th. ಓ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್. ಹೂ ಈಸ್ ಆ ಹಿಯರ್? ಬಾಲೇಶ್ವರ ಮಿಶ್ರಾ. ಹೂ ಡಸ್ ಹಿಮ್ ರೆಫರ್ಸ್ ಟು? ಟೆಂಪೋ ಟ್ರಕ್ ಡ್ರೈವರ್. ವೈ ಕುಡ್ ನಾಟ್ ದ ಸ್ಪೀಕರ್ ಥ್ಯಾಂಕ್ ಹಿಮ್? ಬಿಕಾಸ್ ಹಿ ಲೆಫ್ಟ್ ದ ಪ್ಲೇಸ್ ಅರ್ಲಿ. ನೆಕ್ಸ್ಟ್, ಐ ಡೋಂಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಇನ್ ದ್ಯಾಟ್ ಮ್ಯಾನರ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಡಾನ್ ಎನ್ಸೆಲ್ಮೊ. ಹೂ ವಾಸ್ ದಿಸ್ ಸೇಡ್ ಟು? ಸ್ಪೀಕರ್. And why did the speaker say like this? Because he did not ready to insult his words. And last one, sing of the filth and dirt that foul in my salon retreats, something like that. Who is the speaker? Mother India. When did the speaker say this? When poet asked her, what song shall I sing of you? That time. From which poem these lines are taken? From Song of India. This is the profile writing is here, story and the picture writing is given here, and after that here is the other questions. Poem and paragraph already paragraph ನಲ್ಲಿ ಟಿಕ್ ಮಾಡಲಾಗಿದೆ ಉತ್ತರಗಳನ್ನು. ಏ ಉತ್ತರ ಇಲ್ಲಿ ಆರಂಭ ಆಗುತ್ತೆ, ಎಂಡ್ ಆಗುತ್ತೆ ಅನ್ನೋದನ್ನು ನೋಡಿಕೊಳ್ಳಿ. ಅದನ್ನಾಗಿ ಅಲ್ಲಿ ಬಿ ಉತ್ತರವನ್ನು ಸಹಿತ ಕೊಡೋದಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನನ್ನ ಮಕ್ಕಳ ಅನ್ಸರ್ ಸಮಯಕ್ಕೆ ಬರೀಬೇಕಾಗತ್ತೆ ನೀವು.
ಆಮೇಲೆ ಒಂದು ಎಸ್ಸೆ ಬರೀಬೇಕು, ಒಂದು ಲೆಟರ್ ಬರೀಬೇಕು. ಇಷ್ಟೇ ನಿಮ್ಮ ಪ್ರಶ್ನೆ ಪತ್ರಿಕೆ ಆಗತಕ್ಕಂಥದ್ದು. ಧನ್ಯವಾದಗಳು.